ಆರಾಧ್ಯ ದೈವ ಶ್ರೀ ಸಂತೇಶ್ವರನ ಸ್ಮರಣೆ ಮಾಡಿ ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ಭಾರತರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರನ್ನ ಸ್ಮರಿಸಿ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರಿವೇ ಗುರು, ಗುರುವೇ ದೈವ. ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಚಾರ ವಿಚಾರದಲ್ಲಿ ತಮ್ಮನ್ನೇ ತಾವು ತೋರಿಸಿರ್ತಕ್ಕಂಥ ಡಾಕ್ಟರ್ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಪಡಮಟ್ಟು ವೇದಿಕೆಯನ್ನು ಅಲಂಕರಿಸತಕ್ಕಂಥ ಪೂಜ್ಯರಲ್ಲಿ ಮಣೆಮಣೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ನಗರದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಪುರಸಭೆಯ ಶ್ರೀ ನಿಂಬಾಜಿ ರಾಠೋಡ್ ಅವರೇ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಅಧಿಕಾರಿ ಬಂಧುಗಳೇ, ಕೂಡಿರ್ತಕ್ಕಂಥ ವಿವಿಧ ಸಂಘಟನೆಯ ಪದಾಧಿಕಾರಿಗಳೇ, ಎಲ್ಲ ಶ್ರದ್ಧೆಯ ಗುರುಮಾತೆಯರೇ, ಗುರುಗಳೇ, ಹಿರಿಯರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಶಿಕ್ಷಕರ ದಿನೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರೂ ಶಿಕ್ಷಕರ ಮೇಲೆ ಇರ್ತಕ್ಕಂಥ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ, ಇನ್ನೂ ಮಾತನಾಡುವ ಇದ್ದಾರೆ. ಶಿಕ್ಷಕ ಈ ಪ್ರಪಂಚದಲ್ಲಿ ಬಹಳ ಒಂದು ವಿಶೇಷವಾದ ಗೌರವ ಪಡ್ತಕ್ಕಂಥ ಒಂದು ವರ್ಗ ಇದೆ. ಬಹಳ ಪ್ರಾಚೀನ ಕಾಲದಿಂದ ನಮ್ಮ ಸಂಸ್ಕೃತಿ ಗುರು ಅಂತೇಳಿ ಆ ಕಾಲದಲ್ಲಿ ಕಾಣ್ತಕ್ಕಂಥ ದಿನಗಳಿತ್ತು. ಅಂತ ಒಂದು ಭವ್ಯ ಪರಂಪರೆ ಇತಿಹಾಸ ಇರ್ತಕ್ಕಂಥ ಈ ಸಮೂಹ ಈ ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದಂತಹ ಗೌರವ ಪಾತ್ರವಾಗಿರ್ತಕ್ಕಂಥ ವರ್ಗ ಇದು. ಇಂತ ಶಿಕ್ಷಕ ಬಂಧುಗಳು ಇಡೀ ಪ್ರಪಂಚದಲ್ಲಿ ಅನೇಕರನ್ನ ತಮ್ಮದೇ ಆದಂತಹ ಇತಿಹಾಸವನ್ನ ಕೊಡುಗೆಯನ್ನು ಕೊಟ್ಟದನ್ನ ನಾವೆಲ್ಲ ಸ್ಮರಿಸ್ಕೊಳ್ತೀವಿ, ಕಾಣ್ತೀವಿ. ಆದ್ರೆ ಭಾರತದಲ್ಲಿ ಒಬ್ಬ ಆದರ್ಶ ಶಿಕ್ಷಕರನ್ನ ರಾಷ್ಟ್ರವನ್ನಾಗತಕ್ಕಂಥ ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ಗುರುತಿಸಿರ್ತಕ್ಕಂಥ ಯಾವುದಾದ್ರೂ ಪ್ರಪಂಚದಲ್ಲಿ ರಾಷ್ಟ್ರ ಇದ್ರೆ ಅದು ಭಾರತ ಅನ್ನೋದನ್ನ ರಾಧಾಕೃಷ್ಣ ಅವರ ಮುಖಾಂತರ ನಾವೆಲ್ಲ ನೆನಪಿಸಬೇಕಾಗ್ತದೆ, ಗೌರವಿಸಬೇಕಾಗ್ತದೆ. ಅಂತವರ ದಿನಾಚರಣೆಯನ್ನ ಬಹಳ ವೈವಿಧ್ಯಮಯವಾಗಿ ಒಂದು ಭಾರತ ರಾಷ್ಟ್ರದಲ್ಲಿ ಅದನ್ನು ಅವ್ರನ್ನ ಗೌರವಿಸ್ತಾ ಇದ್ದೀವಿ, ನೆನಪಿಸ್ಕೊಳ್ತಾ ಇದ್ದೀವಿ. ಅವರ ಆದರ್ಶಗಳನ್ನ ಮುಂದಿನ ಶಿಕ್ಷಕರುಗಳಿಗೆ ಒಂದು ಪ್ರೇರಣಾ ಅಲ್ಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಪ್ರತ್ಯೇಕ ರಾಷ್ಟ್ರದಲ್ಲಿ ಮಾನವ ಸಂಪನ್ಮೂಲ ಇದಕ್ಕೆ ಮುಖಾಂತರ ಈ ದೇಶದ ಶೈಕ್ಷಣಿಕ ಪ್ರಗತಿಗಾಗಿ ಅನೇಕ ಅನನ್ಯ ಯೋಜನೆಗಳನ್ನು ತಂದಿರಬಹುದು. ಆದ್ರೆ ಮುಖ್ಯವಾಗಿ ಆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಾದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಇನ್ಫ್ರಾಸ್ಟ್ರಕ್ಚರ್ ನಾವೆಲ್ಲ ಕೊಡ್ಬಹುದು ಸರ್ಕಾರಗಳು, ಆದ್ರೆ ಗುಣಮಟ್ಟದ ವಿದ್ಯೆಯನ್ನ ನೀಡತಕ್ಕಂತ ಆ ಪ್ರಬುದ್ಧತೆ ಶಿಕ್ಷಕರಿಂದ ಮಾತ್ರ ಒಂದು ಮಾದರಿಯ ಪ್ರಪಂಚವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ಗುರುತರ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಹಳ ಗೌರವದಿಂದ ಸಮಾಜದಲ್ಲಿ ನಿಮ್ಮನ್ನ ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ಆದ್ರೆ ನೀವು ಸಹಿತ ಅಷ್ಟೇ ಆದರ್ಶವಾದಿಯಾಗಿ ಬಹಳ ಜನ ಕೆಲವು ಜನ ಪ್ರಶಸ್ತಿಗಳನ್ನು ಕೊಟ್ಟಿರ್ಬೋದು. ನಮ್ಮ ತಾಲೂಕಿನ ಅವರಿಗೆ ಒಂದು ಜಿಲ್ಲೆಯ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ. ನಾನು ಅವರಿಗೆ ವೇದಿಕೆ ಮುಖಾಂತರ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾರ್ಯಾರು ಪ್ರಶಸ್ತಿಗಳಿಗೆ ಗೌರವರಾಗಿದ್ದಾರೆ, ಗೌರವಕ್ಕೆ ಪಾತ್ರರಾಗಿದ್ದಾರೆ, ಭಾಜನರಾಗಿದ್ದಾರೆ, ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಪ್ರಶಸ್ತಿಯಿಂದ ಆ ಹುದ್ದೆಗೆ ಗೌರವ ತರುವುದಲ್ಲ, ನಿಮ್ಮ ಬದುಕಿನ ಸ್ವರೂಪದಿಂದ ಮಕ್ಕಳ ಮೇಲೆ ನಿಮ್ಮ ಪರಿಣಾಮಕಾರಿ ಆಗಿರ್ತಕ್ಕಂಥ ಬೋಧನೆಯ ವಿಶೇಷವಾದಂತಹ ಜ್ಞಾನದಿಂದ ನೀವು ಮಕ್ಕಳನ್ನ ಪ್ರಕಟಿಸಬೇಕಾಗ್ತದೆ. ಆ ಪ್ರಶಸ್ತಿಗೆ ನೀವು ಯಾರ್ಯಾರು ಭಾಜನರಾಗಿರ್ತಾರೆ, ನಿಮ್ಮ ಆತ್ಮಸಾಕ್ಷಿ ಮಾತ್ರ ಅದು ಗೊತ್ತಿದೆ. ನಿಮ್ಮ ಆತ್ಮಸಾಕ್ಷಿಗಿಂತ ದೊಡ್ಡ ಪ್ರಶಸ್ತಿ ಮಾನದಂಡ ಮಾಡ್ತಕ್ಕಂಥ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿಮ್ಮ ಆತ್ಮಸಾಕ್ಷಿಗಳವಾಗಿ ನೀವು ಯಾರಾದ್ರೂ ಪ್ರಶಸ್ತಿಗೆ ಭಾಜನರಾಗಿದ್ರೆ ಅದು ನಿಮ್ಮ ವಿವೇಕದಿಂದ, ನಿಮ್ಮ ವಿವೇಚನೆಗೆ ನಾನು ಬಿಟ್ಟಿರ್ತೀನೋ ಅದರಂತ ಆದರ್ಶ ಶಿಕ್ಷಕರು ನೀವು ಆಗಬೇಕು. ಈ ಭಾಗದಲ್ಲಿ ಅಂತ ಅವಶ್ಯಕತೆ ಇದೆ. ಇಲ್ಲಿ ಶಾಂತಿ ಪ್ರೀತಿ ನೆಲೆಗೊಂಡಂತ ಈ ಭಾಗವನ್ನು ಪರಿವರ್ತನೆ ಮಾಡಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಾವು ಬಹಳ ಸಂದರ್ಭದಲ್ಲಿ ಏನ್ರಿ, ಇವಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ದಿಸ್ ಸೊಸೈಟಿ. ಈ ಸಮಾಜವನ್ನ ಒಳ್ಳೆ ದಾರಿಯಲ್ಲಿ ಸಾಗಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ಅದಕ್ಕಾಗಿ ಅನೇಕ ಕಾರ್ಯಕ್ರಮವನ್ನು ಎಲ್ಲಾದರೂ ಒಂದ್ ಕಡೆ ಸ್ಕಿಪ್ ಮಾಡ್ತೇನೆ, ಬಟ್ ಎಜುಕೇಶನ್ ರಿಲೇಟೆಡ್ ಅದರಲ್ಲಿ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಗೆ ಗೌರವಿಸ್ತೀವಿ. ನಾನು ಇಡೀ ಸಾರ್ವಜನಿಕ ಬದುಕಿನ 30-35 ವರ್ಷದ ರಾಜಕಾರಣದಲ್ಲಿ ಅಕ್ಕ ಸಮ್ಮೇಳನ ಅಂತಕ್ಕಂಥ ಒಂದು ಅಮೆರಿಕದ ಪ್ರವಾಸವನ್ನು ಬಿಟ್ಟರೆ ಇವತ್ತಿನವರೆಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಉದ್ದೇಶ ಇಷ್ಟೇ. ಅದು ನಿಮಗೆ ನಾವು ಕೊಡ್ತಕ್ಕಂಥ ಗೌರವ, ನಿಮ್ಮ ಜವಾಬ್ದಾರಿಯನ್ನು ಅರ್ಪಿಕೊಂಡು ನೀವು ನಡೀರಿ ಅಂತಕ್ಕಂಥ ಚಿಂತನೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡಿದ್ದೀವಿ. ಕೆಲವರು ಇಲ್ಲಿ ಮಾತಾಡಿಕೊಂಡು ಕೆಲವು ಮಾತನಾಡಲಿ ಅನೇಕ ವಿದ್ವತ್ತಿದ್ದವರು ಅನೇಕ ಜನರಿದ್ದಾರೆ. ಅದು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭಾವನತೆಯನ್ನ ನಮ್ಮ ಮಕ್ಕಳ ಮೇಲೆ ಪರಿಣಾಮಕಾರಿಯಾಗಿ ನೀವು ಶಿಕ್ಷಣದ ಬೋಧನೆಯನ್ನು ಮಾಡೋದೇ ಆದ್ರೆ ಈ ಪ್ರಪಂಚದಲ್ಲಿ ವಿಶಿಷ್ಟವಾದಂತಹ ಸ್ಥಾನ ಇದ್ದಾರೆ. ನಮ್ಮ ಭಾಗದಲ್ಲಿ ಇವತ್ತು IAS IRS ಅನೇಕ ರಂಗದಲ್ಲಿ ಸಾಧನೆಗಳನ್ನ, ಇಂಜಿನಿಯರಿಂಗ್ ಡಾಕ್ಟರ್ಸ್ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಇತ್ತೀಚಿನ ದಿನಗಳಂತೂ ನಮ್ಮ ಮಕ್ಕಳು ಈ ಪ್ರಪಂಚದ ಪೈಪೋಟಿಯಲ್ಲಿದ್ದೀವಿ ನಾವು. ವರ್ಲ್ಡ್ ಇಸ್ ವೆರಿ ಸ್ಮಾಲ್. ಈ ಪ್ರಪಂಚದ ಜೊತೆಗೆ ಪೈಪೋಟಿ ಇಡಬೇಕಾದ್ರೆ ನಮ್ಮ ಮಕ್ಕಳ ಆ ವಿಶೇಷವಾದಂತಹ ಗುಣಗಳ ಅರ್ಹತೆಗಳು ಬೇಕಾಗ್ತವೆ. ಆ ಪರಿಜ್ಞಾನ ಫೌಂಡೇಶನ್ ಎಲ್ಲಿ ಅಂದ್ರೆ ಅದು ಪ್ರೈಮರಿ ಎಜುಕೇಶನ್. ಪ್ರೌಢ ಉನ್ನತ ಶಿಕ್ಷಣ ಎಲ್ಲ ಹಂತದಲ್ಲೂ ಸಹಿತ ಬಹಳ ವಿಶೇಷವಾಗಿ ಬರೀ ಸಿಲೆಬಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಎಜುಕೇಶನ್ ಕೊಡಬೇಕು. ಅವರಿಗೆ ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳಿಗೆ ಅವರದೇ ಆದಂತಹ ಅಭಿರುಚಿಗಳಿದಾವೆ. ಅವುಗಳನ್ನು ನಿಂತಕ್ಕಂಥ ಪ್ರಯತ್ನ ನಿಮ್ಮದಾಗಿರಲಿ. ಒಂದೊಂದು ರಾಷ್ಟ್ರಗಳು ನೋಡ್ತಿರ್ತೀವಿ ನಾವು, ನಮ್ಮ ರಾಷ್ಟ್ರದ ಎಜುಕೇಶನ್ ಪಾಲಿಸಿ ಬರೀದಾವ, ಆದ್ರೆ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಇವತ್ತೇನು ಮುಂದುವರೆದ ರಾಷ್ಟ್ರಗಳು ಕರೀತಾರೆ, ಅಲ್ಲಿ ಶಿಕ್ಷಣ ಕಡ್ಡಾಯವಾಗಿದ್ದರೂ ಸಹಿತ ಮಕ್ಕಳ ಅಭಿರುಚಿಗನುಗುಣವಾಗಿ ಶಿಕ್ಷಣದ ನೀತಿಗಳಿದ್ದಾವೆ. ಸೊ ಅಂತ ನೀತಿ ನಮ್ಮ ಭಾರತದಲ್ಲಿ ಬರಬೇಕು. ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರದೇ ಆದಂತಹ ವಿಶೇಷವಾದಂತಹ ಗುಣಗಳಿವೆ, ಅವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಅವರ ಅಭಿಲಾಷೆ ತಕ್ಕಂತೆ ತಮ್ಮ ಶಿಕ್ಷಣವನ್ನು ನೀಡುತ್ತೆ ಆದ್ರೆ ಈ ಭಾಗ ಈ ದೇಶ ಮುಂದೆ ಬರುವಲ್ಲಿ ಸಾಧ್ಯ ಆಗ್ತದೆ ಅಂತ ಪವಿತ್ರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆಗಳು. ಈ ಭಾಗ ಅಂತೂ ಶಿಕ್ಷಕರನ್ನ ಗುರು ಅಂತ ಕಂಡಿದ್ದೀನಿ, ಆದರೆ ಶಿಕ್ಷಕರನ್ನ ದೇವರು ಅಂತ ಕಂಡಿರ್ತಕ್ಕಂಥ ಯಾವುದಾದ್ರೂ ಭಾಗ ಇದ್ರೆ ಅದು ಇಲ್ಲಿ ಭಾಗ ಅನ್ನೋದನ್ನು ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅಂತ ಅದರ್ಶತನವನ್ನ ಹತ್ತಿರಕ್ಕಾದ ಅಲ್ಲಿಯ ಜನರು ಒಬ್ಬ ಶಿಕ್ಷಕರನ್ನ ದೇವರ ಸ್ವರೂಪದಲ್ಲಿ ಕಾಣತಕ್ಕಂಥ ಆ ಹೃದಯ ವೈಶಾಲತೆ ಇಡೀ ಪ್ರಪಂಚದಲ್ಲಿ ಇಲ್ಲ ಅಥವಾ ಇದ್ರೆ ಅವರು ನಮ್ಮ ಭಾಗದಲ್ಲಿ ಅನ್ನೋದನ್ನ ಅಭಿಮಾನದಿಂದ ನೆನಪಿಸಿಕೊಂಡು ಹಾಗೆ ಅದರಡಿ ಬಹುತೇಕ ಈ ದೇಶದಲ್ಲಿ ಕರುಣಾಕರಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಲ್ಲಿ ಸ್ವಲ್ಪ ಗುರುದೇವನಗುಡ್ಡೆಯಲ್ಲಿ ಇತಿಹಾಸ ನೀವೆಲ್ಲ ಬರೋದಿದೆ. ಅಂಥವರ ಪ್ರಬುದ್ಧತೆಗೆ ಇಡೀ ದೇಶದುದ್ದಕ್ಕೂ ಇಂಟರ್ನ್ಯಾಷನಲ್ ಇಂದ ಅಲ್ಲಿ ಬರ್ತಾ ಇರ್ತಾರೆ. ಅಂತ ಸಾಲಿಗೆ ನಾವು ಸೇರ್ಬೇಕು. ಬೆಲಗಿಂತ ಮುಖ್ಯವಾಗಿ ಅನೇಕ ಜನ ನಮ್ಗೆ ಮುಖ್ಯವಾಗಿ ಬಂದಿಲ್ಲ, ಆದರೆ ತಮ್ಮ ಅದೃಷ್ಟದಿಂದ ಈ ಸಮಾಜದಲ್ಲಿ ಅನೇಕ ಗ್ರಾಮಗಳಲ್ಲಿ ಒಳ್ಳೆ ಶಿಕ್ಷಕರಾಗಿ ಜನರ ಮನಸ್ಸಿನಲ್ಲಿ ಇವತ್ತಿನ ಸಹಿತ ಅಚ್ಚಳದೆ ಹೋದವರು ಅನೇಕ ಜನ ಇದ್ದಾರೆ. ನಾವು ಹೆಸರಿನ ತಗೊಳ್ಳೋದಿಲ್ಲ, ಎಲ್ಲಿ ಅವ್ರ ಬೆಳಕಿಗೆ ಬಂದಿಲ್ಲ, ಆದ್ರೆ ಅವ್ರ ಅದೃಷ್ಟದ ಗುಣಗಳಿಂದ ಅಲ್ಲಲ್ಲೇ ಗ್ರಾಮಗಳಲ್ಲಿ ಅವ್ರನ್ನ ಇವತ್ತಿಗೂ ಸಹಿತ ಸ್ಮರಿಸ್ತಾ ಇರ್ತಾರೆ. ಆ ಎಂಥ ಎಲ್ಲ ಹಿರಿಯರನ್ನು ನಾನು ಸ್ಮರಿಸ್ತೀನಿ. ಶಿಕ್ಷಣ ಶೈಕ್ಷಣಿಕ ಬೆಳವಣಿಗೆ ನಿಮ್ಮ ಮೇಲೆ ಇದೆ, ಅದಕ್ಕಾಗಿ ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನೀವು ಬಹಳ ಕರ್ತವ್ಯ ದೃಷ್ಟಿಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಿಮ್ಮ ವೃತ್ತಿ ಧರ್ಮದ ಪಾಲನೆ ಜೊತೆಗೆ ಸಮಾಜದ ಬೆಳವಣಿಗೆಗೆ ನಿಮ್ಮ ಕೊಡುಗೆ ಬಹಳ ಅನನ್ಯವಾಗಿ ಇರೋದನ್ನು ಗಮನಿಸಿಕೊಂಡು ನೀವು ನೀಡತಕ್ಕಂಥ ಶಿಕ್ಷಣ ಈ ಭಾಗದ ಮಕ್ಕಳ ಭವಿಷ್ಯದಲ್ಲಿ
ಉಜ್ವಲ ಬರುವಲ್ಲಿ ತಮ್ಮ ಸಹಕಾರಿ ಆಗಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೆ ಶುಭವಾದ ಕೊಡ್ತಕ್ಕಂಥ ಒಂದು ಅವಕಾಶ ಮಾಡಿದ್ರೆ ನಾನು ಕಾರ್ಯಕ್ರಮಕ್ಕೆ ಲೇಟ್ ಆಗಿ ಬರೋದಕ್ಕೆ ತಾವೆಲ್ಲ ರೆಡಿ ಆಗಿರ್ತದೆ. ಆ ನಾನು ಇವತ್ತು ಎಲ್ಲಿ ಬಂದ ನೀವೆಲ್ಲ ಬಹುತೇಕ ಮುಂದಿನ ದಿನಮಾನದಲ್ಲಿ ಶಿಕ್ಷಕರ ದಿನಾಚರಣೆ ಡಿಸಿಪ್ಲಿನ್ ಡೆಕೋರಮ್ ಆಫ್ ದಿ ಡಯಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಇದನ್ನ ಯಾರಿಗೆ ಯಾವ ರೂಪದಲ್ಲಿ ಹೇಳ್ತಾ ಇದ್ದೇನೆ ಗಮನಿಸ್ಕೊಂಡು ವಿ ಚೇಂಜ್ ಆ ಮುಂಚಿತಿಯಲ್ಲಿ ನೀವೆಲ್ಲ ಇರಬೇಕು. ಎಲ್ಲಿ ಶಿಸ್ತು ಇರ್ತದೆ, ಎಲ್ಲಿ ಡೆಡಿಕೇಶನ್ ಇರ್ತದೆ, ಎಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ, ಸಕ್ಸಸ್ ತಂತಾನಾಗಿ ನಮ್ಮ ಜೊತೆಗೆ ಬರ್ತದೆ. ದಟ್ ಇಸ್ ವೆರಿ ನಮ್ ಇಟ್ ಇಸ್ ನೀಡ್ ಆಫ್ ಅವರ್ ನಮಗೆ ಭಾವನೆಗಳನ್ನು ಇಟ್ಟುಕೊಂಡು ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಜೀವನದಲ್ಲಿ ಆದರ್ಶ ಧರ್ಮವನ್ನು ರೂಪಿಸಿಕೊಂಡು ಯಾಕೆ ಇಲ್ಲಿ ಗೌರವಿಸ್ತೀವಿ. ಬಹಳ ಸಂಜೆಗಳಾಗಿದ್ದಾರೆ, ಆದ್ರೆ ಇವ್ರನ್ನ ಯಾಕೆ ವಿಶೇಷವಾಗಿ ನಂಬ್ತೀವಿ ಅಂದ್ರೆ ಗೌರವಿಸ್ತೀವಿ ಅಂದ್ರೆ ಅವರ ಬದುಕಿನ ಸ್ವರೂಪ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಆ ಸರಳತೆ, ಆ ಬದುಕಿನ ಸ್ವರೂಪ ನಮ್ಮೆಲ್ಲರಿಗೂ ಸಹಿತ ಅವರನ್ನ ಸಮೀಪದಿಂದ ನೋಡಿ ಅವರ ಅಗಸ್ತನ 1% 0.1 ಆದರೂ ನಾವು ಅಳವಡಿಸ್ಕೊಂಡ್ರೆ ಈ ಸಮಾಜದ ಪ್ರಗತಿಯಾಗಿ ನಾವೆಲ್ಲ ಸಂಸ್ಥೆ ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕರ ಸಮೂಹಕ್ಕೆ ನಾನು ಇನ್ನೊಮ್ಮೆ ಶುಭವನ್ನ ಕೋರಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.